ಎಲ್ಲರಿಗೂ ನಮಸ್ಕಾರ. ಅನಾಲಿಟಿಕ್ ಸೊಲ್ಯೂಷನ್ಸ್ ಚಾನೆಲ್ಗೆ ಸ್ವಾಗತ. ಈ ವಿಬಿಎ ಟಿಪ್ಸ್ ಅಂಡ್ ಟ್ರಿಕ್ಸ್ ವಿಡಿಯೋದಲ್ಲಿ ನಾನು ನಿಮಗೆ ಆಕ್ಟಿವ್ ಸೆಲ್ ಮತ್ತೆ ಸೆಲೆಕ್ಷನ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಇಲ್ಲೊಂದು ಎಕ್ಸೆಲ್ ಫೈಲ್ ಇದೆ. ಈ ಎಕ್ಸೆಲ್ ಫೈಲ್ ಅಲ್ಲಿ ಕೆಲವೊಂದು ಬಟನ್ಸ್ ಕೊಟ್ಟಿದ್ದೀನಿ, ಆಕ್ಟಿವ್ ಸೆಲ್ ಮತ್ತೆ ಸೆಲೆಕ್ಷನ್ ಅಂತೇಳಿ. ಆಕ್ಟಿವ್ ಸೆಲ್ ಅಂದ್ರೆ ಇವಾಗ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ, ಇದು ಆಕ್ಟಿವ್ ಸೆಲ್. ನಾನೇನ್ ಸೆಲೆಕ್ಷನ್ ಮಾಡ್ತೀನಿ, ಇದು ಸೆಲೆಕ್ಷನ್ ಅಂತೇಳಿ. ಈಗ ನಾನು ಸೆಲೆಕ್ಷನ್ ಮಾಡ್ಬೇಕಾದ್ರೆ ಯಾವ ಸೆಲ್ ನಾನು ಫಸ್ಟ್ ಸೆಲೆಕ್ಟ್ ಮಾಡ್ತೀನಿ, ಇದನ್ನ ಆಕ್ಟಿವ್ ಸೆಲ್ ಅಂತ ಕರಿತೀವಿ. ಇವಾಗ ಈ ಆಕ್ಟಿವ್ ಸೆಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಇವಾಗ ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ, ಇದು ಆಕ್ಟಿವ್ ಸೆಲ್. ಇಲ್ಲಿ ಒಂದು ಕಾಲಮ್ ಇನ್ಸರ್ಟ್ ಆಗ್ಬೇಕು, ನಾನು ಇಲ್ಲೊಂದು ಮ್ಯಾಕ್ರೋ ಬರ್ತಿದ್ದೀನಿ ಈ ಬಟನ್ ಅಲ್ಲಿ, ಇದು ಕ್ಲಿಕ್ ಮಾಡಿದ್ರೆ ಆಕ್ಟಿವ್ ಸೆಲ್ ಇನ್ಸರ್ಟ್ ಆಯ್ತು. ಸಪೋಸ್ ಇವಾಗ ನಾನು ಇದು ಇಷ್ಟು ಸೆಲ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ, ಒಂದು ನಾಲ್ಕೈದು ಸೆಲ್ ಸೆಲೆಕ್ಟ್ ಮಾಡಿದ್ರೆ ಇದು ಆಕ್ಟಿವ್ ಸೆಲ್ ಇರುತ್ತೆ. ಇವಾಗ ನಾನು ಇಲ್ಲಿ ಆಕ್ಟಿವ್ ಸೆಲ್ ಅನ್ನು ಕ್ಲಿಕ್ ಮಾಡಿದ್ರೆ ಒಂದೇ ಕಾಲಮ್ ಇನ್ಸರ್ಟ್ ಆಗುತ್ತೆ. ಇವಾಗ ನನಗೆ ಒಂದಕ್ಕಿಂತ ಜಾಸ್ತಿ ಕಾಲಮ್ ಇನ್ಸರ್ಟ್ ಆಗ್ಬೇಕು ಅಂದ್ರೆ ಅವಾಗ ನಾನು ಇದನ್ನ ಈ ರೀತಿ ಸೆಲೆಕ್ಟ್ ಮಾಡಿ, ಇಲ್ಲಿ ನೋಡಿ ಇಲ್ಲಿ ಇನ್ಸರ್ಟ್ ಸೆಲೆಕ್ಷನ್ ಅಂತಿದೆ, ಇನ್ಸರ್ಟ್ ಅಂದ್ಕೊಟ್ರೆ ನೋಡಿ ಮೂರು ಕಾಲಮ್ ಇನ್ಸರ್ಟ್ ಆಯ್ತು. ಇದೇ ರೀತಿ ನಾನು ಡಿಲೀಟ್ ಮಾಡ್ಬೇಕು ಅಂದ್ರೆ ಇವಾಗ ನೋಡಿ ಇಲ್ಲಿ ನಾನು ಸೆಲೆಕ್ಟ್ ಮಾಡ್ತೀನಿ ಕಾಲಮ್ ಹೆಚ್, ನಾನು ಡಿಲೀಟ್ ಮಾಡಬೇಕು, ಡಿಲೀಟ್ ಆಕ್ಟಿವ್ ಸೆಲ್. ಇಲ್ಲಿ ಕಾಲಮ್ ಹೆಚ್ ಡಿಲೀಟ್ ಆಯ್ತು. ಈಗ ಇಲ್ಲಿ ಇಷ್ಟು ಕಾಲಮ್ಸ್ ನಾನು ಒಟ್ಟಿಗೆ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಡಿಲೀಟ್ ಸೆಲೆಕ್ಷನ್ ಅಂತ ಕೊಟ್ರೆ ಅಷ್ಟು ಕಾಲಮ್ಸ್ ಡಿಲೀಟ್ ಆಗುತ್ತೆ. ಸೊ ಆಕ್ಟಿವ್ ಸೆಲ್ ಅಂದ್ರೆ ನಾ ಏನ್ ಸೆಲೆಕ್ಟ್ ಮಾಡ್ತೀನಿ ಸೆಲ್, ಇದು ಒಂದು ಸೆಲ್, ಇದಕ್ಕೆ ಆಕ್ಟಿವ್ ಸೆಲ್ ಅಂತೀವಿ. ಮಲ್ಟಿಪಲ್ ಸೆಲ್ಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ನಾ ಏನ್ ಸೆಲೆಕ್ಟ್ ಮಾಡ್ತೀನಿ ಸೆಲ್ಸ್, ಅದಕ್ಕೆ ನಾವು ಸೆಲೆಕ್ಷನ್ ಅಂತ ಕರಿತೀವಿ. ಬನ್ನಿ ಇದನ್ನ ಯಾವ ರೀತಿ ಮಾಡ್ಬೋದು ಅಂದ್ರೆ ಈ ಆಕ್ಟಿವ್ ಸೆಲ್ ಯೂಸ್ ಮಾಡ್ಕೊಂಡು ಕಾಲಮ್ಸ್ ಅಥವಾ ರೋಸ್ ನ ಯಾವ ರೀತಿ ಇನ್ಸರ್ಟ್ ಅಥವಾ ಡಿಲೀಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಇದನ್ನ ಕಲಿಯೋದಿಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ರೀತಿ ಇನ್ನು ಅನೇಕ ವಿಡಿಯೋಸ್ಗಳನ್ನ ನಾನು ನಿಮ್ಗೆ ಕಲ್ಸ್ಕೊಡ್ತೀನಿ. ಇಲ್ಲಿ ಎಕ್ಸೆಲ್ ಫೈಲ್ ಅಲ್ಲಿ ಒಂದು ಪ್ರಾಕ್ಟೀಸ್ ಫೈಲ್ ಅಂತಿದೆ, ಪ್ರಾಕ್ಟೀಸ್ ಫೈಲ್ ಅಲ್ಲಿ ವರ್ಕ್ ಮಾಡೋಣ. ಅಲ್ಲೇ ನಾವು ನೋಡಿದ್ವಿ ಅದೇ ರೀತಿ ಇಲ್ಲಿ ಬಟನ್ಸ್ ಇದೆ, ಬಟ್ ಈ ಬಟನ್ಸ್ಗೆ ಕೆಲವೊಂದು ಮ್ಯಾಕ್ರೋಸ್ ನ ಬರೆದು ಅಸೈನ್ ಮಾಡೋಣ. ಆಲ್ಟ್ F11 ಕೊಟ್ರೆ ನನಗಿಲ್ಲಿ ಈ ವಿಬಿ ಎಡಿಟರ್ಗೆ ಬರ್ತೀನಿ. ಇಲ್ಲಿ ಈ ಮ್ಯಾಕ್ರೋಸ್ ಬಂದು ತುಂಬಾ ಸಿಂಪಲ್, ಆಕ್ಟಿವ್ ಸೆಲ್ ಅಥವಾ ಸೆಲೆಕ್ಷನ್ ಕೊಟ್ಟು ಕಾಲಮ್ ಅಥವಾ ರೋ ಕೊಟ್ಬಿಟ್ಟು ಡಾಟ್ ಇನ್ಸರ್ಟ್ ಅಥವಾ ಡಾಟ್ ಡಿಲೀಟ್ ಅನ್ನು ಕೊಟ್ರೆ ಆಯ್ತು. ಇದಕ್ಕೆ ಏನ್ ಮಾಡ್ತೀನಿ, ಫ್ರೆಶ್ ಆಗಿ ಒಂದು ಕೋಡ್ ನ ಬರೆಯೋಣ. ರೈಟ್ ಕ್ಲಿಕ್, ಇನ್ಸರ್ಟ್, ಒಂದು ಮಾಡ್ಯೂಲ್ ನ ಇನ್ಸರ್ಟ್ ಮಾಡ್ಕೋತೀನಿ. ಪ್ರಾಪರ್ಟಿ ವಿಂಡೋಗೆ ಹೋಗಿ ಅದನ್ನ ನೇಮ್ ಮಾಡೋಣ, ಮಾಡ್ ಆಕ್ಟಿವ್ ಸೆಲ್ ಸೆಲೆಕ್ಷನ್ ಅಂತ ಒಂದು ಮಾಡ್ಯೂಲ್ ನ ಕ್ರಿಯೇಟ್ ಮಾಡೋಣ. ಇಲ್ಲಿ ಒಂದು ಮ್ಯಾಕ್ರೋ ಬರೀತೀನಿ, ಸಬ್ ಇನ್ಸರ್ಟ್ ಕಾಲಮ್ ಆಕ್ಟಿವ್ ಸೆಲ್ ಅಂತ. ಇಲ್ಲಿ ಆಕ್ಟಿವ್ ಸೆಲ್ ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್. ನೋಡಿ ಈ ರೀತಿ ನಾನು ಆಕ್ಟಿವ್ ಸೆಲ್ ಅಂತ ಕೊಟ್ರೆ ಒಂದು ಕಾಲಮ್ ಮಾತ್ರ ಇನ್ಸರ್ಟ್ ಆಗುತ್ತೆ. ಇವಾಗ ಆ ಮ್ಯಾಕ್ರೋ ಏನ್ ಬರ್ದಿದ್ದೀನಿ, ಇಲ್ಲಿ ಒಂದ್ ಬಟನ್ಗೆ ಅಸೈನ್ ಮಾಡ್ತೀನಿ. ಸೊ ಇವಾಗ ನಾನು ಯಾವ್ದನ್ನ ಒಂದ್ ಸೆಲ್ ನಾನು ಸೆಲೆಕ್ಟ್ ಮಾಡಿ, ನೋಡಿ ಇಲ್ಲಿ ಆಕ್ಟಿವ್ ಸೆಲ್ ಇದೆಯಲ್ಲ, ಇದು ನಾನು ಕ್ಲಿಕ್ ಮಾಡಿದ್ರೆ ಒಂದ್ ಕಾಲಮ್ ಇನ್ಸರ್ಟ್ ಆಯ್ತು. ಇದನ್ನು ಒಂದಕ್ಕಿಂತ ಜಾಸ್ತಿ ಕಾಲಮ್ ಸೆಲೆಕ್ಟ್ ಮಾಡಿ ಇದು ಕ್ಲಿಕ್ ಮಾಡಿದ್ರು ಕೂಡ ಒಂದೇ ಕಾಲಮ್ ಇನ್ಸರ್ಟ್ ಆಗುತ್ತೆ, ಯಾಕಂದ್ರೆ ನಾನು ಏನ್ ಸೆಲೆಕ್ಟ್ ಮಾಡ್ತೀನಿ ಫಸ್ಟ್ ಸೆಲ್ ಇದೆಯಲ್ಲ ಅದು ಮಾತ್ರ ಆಕ್ಟಿವ್ ಸೆಲ್ ಅಂತ ಇರುತ್ತೆ. ಇವಾಗ ಮಲ್ಟಿಪಲ್ ಸೆಲ್ಸ್ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಕಾಲಮ್ ನಾನು ಇನ್ಸರ್ಟ್ ಮಾಡ್ಬೇಕು ಅಂದ್ರೆ ಅವಾಗ ಸೆಲೆಕ್ಷನ್ ಅಂತ ಕೊಡ್ಬೇಕು. ಇವಾಗ ಇಲ್ಲಿ ಎಡಿಟರ್ ಹೋಗಿ ಸಬ್ ಇನ್ಸರ್ಟ್ ಕಾಲಮ್ ಸೆಲೆಕ್ಷನ್ ಅಂತ ಕೊಡ್ತೀನಿ, ಸೆಲೆಕ್ಷನ್ ಡಾಟ್ ಎಂಟೈರ್ ಕಾಲಮ್ ಡಾಟ್ ಇನ್ಸರ್ಟ್. ಈ ಮ್ಯಾಕ್ರೋನ ಇದಕ್ಕೆ ಅಸೈನ್ ಮಾಡೋಣ ಮ್ಯಾಕ್ರೋ. ಸರಿ ನೋಡಿ ಇಲ್ಲಿ ಇವಾಗ ನಾನು ಈ ಎರಡು ಕಾಲಮ್ ನ ಸೆಲೆಕ್ಟ್ ಮಾಡ್ತೀನಿ, ಇನ್ಸರ್ಟ್ ಸೆಲೆಕ್ಷನ್ ಅನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಎರಡು ಕಾಲಮ್ ಇನ್ಸರ್ಟ್ ಆಯ್ತು. ಇಲ್ಲಿ ನಾನು ಮೂರು ಕಾಲಮ್ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಇನ್ಸರ್ಟ್ ಅನ್ಕೊಟ್ರೆ ಮೂರು ಕಾಲಮ್ ಇನ್ಸರ್ಟ್ ಆಯ್ತು. ಇದೇ ರೀತಿ ಡಿಲೀಟ್ ಕೂಡ ಮಾಡ್ಬೋದು ಆಕ್ಟಿವ್ ಸೆಲ್ ಅಥವಾ ಸೆಲೆಕ್ಷನ್. ಇಲ್ಲಿ ಹೋಗ್ಬಿಟ್ಟು ಸಬ್ ಡಿಲೀಟ್ ಕಾಲಮ್ ಆಕ್ಟಿವ್ ಸೆಲ್ ಅನ್ ಕೊಡ್ತೀನಿ, ಆಕ್ಟಿವ್ ಸೆಲ್ ಡಾಟ್ ಎಂಟೈರ್ ಕಾಲಮ್ ಡಾಟ್ ಡಿಲೀಟ್. ಇದೊಂದು ಮ್ಯಾಕ್ರೋ. ಸೆಲೆಕ್ಷನ್ ಇವಾಗಲೇ ಬರೆದ್ಬಿಡೋಣ, ಡಿಲೀಟ್ ಕಾಲಮ್ ಸೆಲೆಕ್ಷನ್, ಸೆಲೆಕ್ಷನ್ ಡಾಟ್ ಎಂಟೈರ್ ಕಾಲಮ್ ಡಾಟ್
ಡಿಲೀಟ್. ಈ ಎರಡು ಮ್ಯಾಕ್ರೋನ ಈ ಬಟನ್ಗೆ ಅಸೈನ್ ಮಾಡೋಣ. ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ, ಇಲ್ಲಿ ಡಿಲೀಟ್. ಓಕೆ, ಇದಕ್ಕೆ ಸೆಲೆಕ್ಷನ್ ಮ್ಯಾಕ್ರೋನ ಅಸೈನ್ ಮಾಡೋಣ. ಇಲ್ಲಿ ರೈಟ್ ಕ್ಲಿಕ್, ಅಸೈನ್ ಮ್ಯಾಕ್ರೋ ಕೊಟ್ಬಿಟ್ಟು ಓಕೆ ಅಂತ ಕೊಡ್ತೀನಿ. ಇವಾಗ ನೋಡಿ, ನಾನಿಲ್ಲಿ ಈ ಸೆಲ್ನ ಸೆಲೆಕ್ಟ್ ಮಾಡ್ತೀನಿ, ಇಲ್ಲಿ ಡಿಲೀಟ್ ಅಂತ ಕೊಡ್ತೀನಿ. ನೋಡಿ, ಇದು ಡಿಲೀಟ್ ಆಯ್ತು. ಇವಾಗ ಎರಡೂ ಕಾಲಮ್ನ ಸೆಲೆಕ್ಟ್ ಮಾಡಿ ಡಿಲೀಟ್ ಅಂತ ಕೊಟ್ರೆ ಆಕ್ಟಿವ್ ಸೆಲ್ಗೆ ಇದೊಂದು ಕಾಲಮ್ ಮಾತ್ರ ಡಿಲೀಟ್ ಆಗುತ್ತೆ ನೋಡಿ, ಯಾಕಂದ್ರೆ ಅದು ಆಕ್ಟಿವ್ ಸೆಲ್. ಮಲ್ಟಿಪಲ್ ಕಾಲಮ್ಸ್ನ ಡಿಲೀಟ್ ಮಾಡಬೇಕು ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಡಿಲೀಟ್ ಸೆಲೆಕ್ಷನ್ ಅಂತಿದೆ, ಇದನ್ನ ಕ್ಲಿಕ್ ಮಾಡ್ತೀನಿ. ನೋಡಿ, ಈ ಸೆಲೆಕ್ಷನ್ ಒಂದ್ ಸೆಲ್ ಕೂಡ ಡಿಲೀಟ್ ಮಾಡುತ್ತೆ ಅಂದ್ರೆ ಇದು ಇದು ಕೂಡ ಸೆಲೆಕ್ಷನ್ ಅಂತಾನೆ. ನೋಡಿ, ಈ ರೀತಿ ಇದನ್ನ ನಾನು ಡಿಲೀಟ್ ಮಾಡ್ಬೇಕು ಅಂದ್ರೆ ಕ್ಲಿಕ್ ಮಾಡಿದ್ರೆ ಡಿಲೀಟ್ ಆಗುತ್ತೆ. ಸೊ ಈ ರೀತಿ ಆಕ್ಟಿವ್ ಸೆಲ್ ಅಥವಾ ಸೆಲೆಕ್ಷನ್ ಯೂಸ್ ಮಾಡಿಕೊಂಡು ಕಾಲಮ್ ಅಥವಾ ರೋಸ್ ಕೂಡ ಡಿಲೀಟ್ ಅಥವಾ ಇನ್ಸರ್ಟ್ ಕೂಡ ಮಾಡಬಹುದು. ನಾನಿಲ್ಲಿ ಈ ಕಾಲಮ್ ಬದಲು ರೋ ಅಂತ ಕೊಟ್ಬಿಟ್ರೆ ಅವಾಗ ಕಾಲಮ್ ಬದಲು ರೋನ ಇನ್ಸರ್ಟ್ ಅಥವಾ ಡಿಲೀಟ್ ಕೂಡ ಮಾಡಬಹುದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.